ಕನ್ಯಾ ರಾಶಿ ಎರಡನೆಯ ಮನೆಯಲ್ಲಿ ಶುಕ್ರ ಸೂರ್ಯ ಕೇತು ಸೇರಿ ಒಂದು ರಾಜಯೋಗ ಇದೆ ಇದು ನಿಮಗೆ ಕುಟುಂಬದಲ್ಲಿ ಸೌಖ್ಯವನ್ನ ಹಣದ ಹರಿವನ್ನು ವೃದ್ಧಿಸುತ್ತದೆ ಐದನೇ ಮನೆ ಶನಿಯಿಂದ ಯೋಜಿತ ಕೆಲಸಗಳು ನಿಧಾನವಾಗುತ್ತವೆ ಸ್ವಲ್ಪ ದಿನ ತಡೆಯಿರಿ ಶನಿ ಕುಂಭರಾಶಿಯ ಪ್ರವೇಶದ ನಂತರ ನಿಮ್ಮ ಅನೇಕ ಯೋಜನೆಗಳು ಮುಂಚೂಣಿಗೆ ಬರುತ್ತವೆ ಯಾವ ಅಡೆತಡೆಯಿಲ್ಲದೆ ಕೆಲಸ ಸಾಗುತ್ತದೆ ಒಳ್ಳೊಳ್ಳೆಯ ಯೋಜನೆಗಳು ನಿಮ್ಮನ್ನ ಹುಡುಕಿ ಬರುತ್ತದೆ ಎಲ್ಲವೂ ನಿಮಗೆ ಗೆಲುವನ್ನ ಯಶಸ್ಸನ್ನು ತಂದುಕೊಡುತ್ತದೆ ಏಳರ ಗುರು ನಿಮಗೆ ಒಳ್ಳೆಯ ಹೆಸರನ್ನ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಡಿಸುತ್ತಾನೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ವೃತ್ತಿಯಲ್ಲಿ ಉನ್ನತ ಸ್ಥಾನಮಾನ ಲಭ್ಯವಾಗುತ್ತದೆ ಜನಗಳು ನಿಮ್ಮ ಪ್ರಭಾವಕ್ಕೆ ಆಕರ್ಷಿತರಾಗಿ ನಿಮ್ಮ ಬಳಿ ಬರುತ್ತಾರೆ ನಿಮ್ಮ ಮಾತು ಬಹಳ ಪ್ರಭಾವಶಾಲಿಯಾಗಿರುತ್ತದೆ ನೀವು ಯಾರಿಗಾದರೂ ಕೆಲಸ ಮಾಡಿಕೊಡಬೇಕೆಂದರೆ ನಿಮ್ಮ ಮಾತು ಬಹಳ ಮುಖ್ಯ ಮಾತಿಗೂ ಬೆಲೆಯಿರುವ ಕಾಲ ನಿಮ್ಮ ಒಂದು ಮಾತಿನಿಂದಲೇ ಎಷ್ಟೋ ಕೆಲಸಗಳು ನಡೆಯುತ್ತದೆ ರಾಶಿಯಲ್ಲೇ ಇರುವ ಬುಧ ನಿಮಗೆ ಜ್ಞಾನವನ್ನ ಚಿಂತನೆಯನ್ನ ಹೆಚ್ಚಿಸುತ್ತಾನೆ ಸತ್ಸಂಗಗಳು ಸಿಗುತ್ತವೆ ಸಜ್ಜನರ ಸಹವಾಸದಿಂದ ಮನಸ್ಸಿಗೆ ಅಲೌಕಿಕ ಆನಂದ